वेंकटस्वामी अवरे नानु सिनिमा मत्ते राजकीय सन्निवेशगळु मत्ते भाषे शिक्षण जन आहार और विहार ಇವುಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕನ್ನಡದ ಬಗ್ಗೆ ಕಟ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಇಷ್ಟೊತ್ತು ಪ್ರಶ್ನೆ ಮಾಡ್ತಾ ಇದ್ದೆ ನಾನು. ನಿಮಗೆ ಒಲವಿದ್ದು ಸಾಹಿತಿಗಳ ಬಗ್ಗೆ, ಕನ್ನಡ ಸಾಹಿತಿಗಳ ಬಗ್ಗೆ ನೀವು ಹೇಳಿದ ತಕ್ಷಣ ಕನ್ನಡದ ಹಿರಿಮೆ ಅಂತ ನೀವು ಅಂದ್ಕೊಂಡಿದ್ದೀರಿ, ಕನ್ನಡ ಅಸ್ಮಿತೆ ಅಂತ. ಆಯಿತು, ಈಗ ಅದ್ರ ಮೂಲಕ ಏನಾದರೂ ಸರಿ, ನಮಗೆ ಕನ್ನಡ ಕಟ್ಕೊಡ್ಬೇಕು. ನಾವು ನೋಡಿ ಪ್ರಾಥಮಿಕ ಶಾಲೆಯಿಂದ ನಾವು ಕನ್ನಡ ಓದೇ ಬಂದಿರೋದು ಅಲ್ವಾ, ನಮಗೆ ಕನ್ನಡದ ಬಗ್ಗೆ ಗೌರವ ಇದ್ದೇ ಇರುತ್ತೆ. ಕುವೆಂಪು ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬೇಂದ್ರೆ ಬಗ್ಗೆ ಗೊತ್ತಿಲ್ಲ, ಅದೇ ಯಾರೋ ಬೇರೆ ಅನ್ಯ ಭಾಷೆಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಭಾರತದ ಎಲ್ಲ ಜನರು ಇಂಗ್ಲೀಷ್ ಕವಿಗಳ ಹೆಸರುಗಳು ಎಲ್ಲ ಗೊತ್ತಿರುತ್ತೆ. ಮಹಾಶ್ವೇತ ಕಾದಂಬರಿ ಅಂತ ಅಲ್ಲ, ನಮ್ಮ ಬಂಗಾಳಿ ಕಾದಂಬರಿಕಾರರಾಗ್ಬೋದು, ಕೇರಳದ ಕಾದಂಬರಿಕಾರ, ಗುಜರಾತ್ ಒಡಿಸ್ಸಿ ಆಗ್ಬೋದು, ಇವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂದ ತಕ್ಷಣ ಅದು ಇಡೀ ಇಂಡಿಯಾ, ಇಡೀ ಭಾರತ ಗೊತ್ತು ಮಾಡ್ಕೊಂಬಿಡುತ್ತೆ. ಎಲ್ಲೋದರೂ ಅದರ ಹೆಸರುಗಳು, ಇವ್ರ ಕಾದಂಬರಿ ಆಧಾರಿತ ನಾಟಕ, ಅವ್ರ ಕಾದಂಬರಿ ಆಧಾರಿತ ಸಿನಿಮಾ, ಅದಕ್ಕೆ ಸಂವಾದಗಳು, ಚರ್ಚೆಗಳು, ಏನು ಅಭಿನಂದನಾ ಸಮಾರಂಭಗಳು ವಗೇರೆ 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 ಜಾಸ್ತಿ ನಡೀತಾ ಹೋಗ್ತೀವಿ. ಅನಂತಮೂರ್ತಿ ಅವ್ರ ಬಗ್ಗೆ ಅಥವಾ ಕಾರ್ನಾಡರು ಅಥವಾ ವಿಕ್ರು ಗೋಕಾಕು ಏನು ಪರಂಪರೆ ಇದೆ, ಶಿವರಾಮ್ ಕಾರಂತ ವಗೇರೆ ವಗೇರೆ, ಇಡೀ ಭಾರತಕ್ಕೆ ಅನ್ವಯ ಆಗಲೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಕಾಣ್ತೀವಿ. ನಮ್ಮ ಕನ್ನಡದಲ್ಲಿ ಇವಾಗ ಎಷ್ಟು ನೋಡಿ, ನಮ್ಮ ಪತ್ರಿಕೆಗಳಲ್ಲಿ ನಾವು ಹಳೆಯದು ಪ್ರಜಾವಾಣಿ, ಕನ್ನಡ ಪ್ರಭ, ನಾವು ಕಾಲೇಜ್ ಡೇಸ್ಗಳಲ್ಲಿ ಓದಬೇಕಾದ್ರೆ ಅಥವಾ ಸುಧಾ, ತರಂಗ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಪ್ರಜಾಮತ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ನಾವು ಭಾಷೆಯನ್ನು ಬಿಟ್ಟು ಸಾಹಿತ್ಯನೂ ಓದೋದು. ನಮಗೆ ತೋಳಿನಿಕ ಸಾಹಿತ್ಯ ಇದ್ದೇ ಇರುತ್ತೆ. ಸ್ನಾತಕೋತ್ತರ ಪದವಿಗಳಲ್ಲಿ ಇಂಗ್ಲೀಷು, ಕನ್ನಡ, ತಮಿಳು, ತೆಲುಗು ಅದೆಲ್ಲ ಇದ್ದೇ ಇರುತ್ತೆ. ಅದನ್ನು ತುಲನೆ ಮಾಡಿ ಅರ್ಥೈಸ್ಕೋಬೇಕು ಸಾಹಿತ್ಯವನ್ನು, ಸಮಾಜವನ್ನು, ನಾಡನ್ನು, ಭಾಷೆಯನ್ನು, ಭಾವವನ್ನು ಅಂತ. ಅಂಥ ಸಂದರ್ಭದಲ್ಲಿ ನಮ್ಮ ಈ ಕುವೆಂಪು ಅಂದರೆ ಎಷ್ಟೋ ಜನ ಗೊತ್ತಿಲ್ಲ, ಬೇಂದ್ರೆ ಗೊತ್ತಿರಲ್ಲ, ನಮ್ಮ ಕನ್ನಡಿಗರ ಬಗ್ಗೆ ಕಲಿತಿಲ್ಲ, ಒಟ್ಟು ಭಾರತದ ಕಲಿತು. ಅನ್ಯ ಭಾಷೆಯಲ್ಲಿ ಅವ್ರು ಹೇಳಿದ ತಕ್ಷಣ ಯಾವುದೋ ಒಡಿಸ್ಸಿ ಹೆಸರು, ಯಾವುದೋ ಗುಜರಾತಿ ಹೆಸರು, ಇಡೀ ಭಾರತದ ಜನಕ್ಕೆ ಗೊತ್ತಿರುತ್ತೆ. ಇದನ್ನು ವಿಜೃಂಭಿಸಬೇಕಾಗಿದ್ದು ಯಾರು? ನಿಮಗೊಂದು ಪ್ರಶಸ್ತಿ ಬಂತು, ನಾನು ಖುಷಿ ಪಡಲ್ಲ ಪಕ್ಕದಲ್ಲಿ. ನಮ್ಮ ಕನ್ನಡದವ್ರಿಗೆ ಬಂತು ಅಂದರೆ ಖುಷಿ ಪಡಲ್ಲ. ಬಹುಶಃ ಆ ಕಾರಣಕ್ಕೋಸ್ಕರ ಎಲ್ಲೂ ನಮ್ಮ ಕನ್ನಡಿಗರು ನಮ್ಮವನಿಗೆ ಬಂದಿದೆ ಅಂಥೇಳಿ ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇಲ್ವಾ. ಒಬ್ಬ ಗುಜರಾತಿಯವರಾದರೆ ಅಮರಾವಲಿ ಎಲ್ಲೇ ಬೇರೆ ಬೇರೆ ಕಡೆ ಆಗಲಿ, ಕೇರಳ ಆಗಲಿ, ತಮಿಳ್ನಾಡು ಆಗಲಿ, ನಮ್ಮ ಪಯಕ್ಕೆ ಈ ಥರದ್ದೆಲ್ಲ ಒಂದಷ್ಟು ಅವ್ರ ಭಾಷೆಯಲ್ಲಿ ನಮ್ಮ ಜನ ಅಂಚಿ ಮುಂಬೈ ಅಂತ ಮರಾಠಿಗರು, ತೆಲುಗರು, ತಮಿಳಿಗರು, ಬೇರೆ ಹಿಂದಿ ಭಾಷಿಕರು ಮಾಡ್ತಾರೆ. ನಾವು ಯಾವ ಥರ ಕನ್ನಡಿಗರು ಮಾಡಿದ್ದೀವಿ? ನಮ್ಮಲ್ಲಿ ಮಾಡಿದ್ದೀವಿ ಇಲ್ಲ ಅಂತಲ್ಲ, ಬಟ್ ಕಡಿಮೆ. ನೀವು ಯಾವ ಸಾಹಿತ್ಯಗಳನ್ನ ಬೆಳೆಸಿದ್ದೀರಿ? ಜಗಳ ಮಾಡೋಕೆ ಶುರು ಮಾಡ್ಬಿಟ್ಟಿರಲ್ಲ. ಇಲ್ಲ, ಈ ಸಾಹಿತ್ಯಗಳು ಬೆಳೆಸಿದ್ದೀವಿ. ಕುವೆಂಪು ಅವರು ರಾಷ್ಟ್ರಕವಿ, ಅದು ಗೊತ್ತಿರ್ಬೋದು. ರಾಷ್ಟ್ರಕವಿ ಕುವೆಂಪು ಬೇರೆಯವ್ರು ಬೈತಾರಲ್ಲ, ಇನ್ನೊಬ್ರಿಗೆ ಯಾರಿಗೂ ಆಗಲ್ಲ. ಒಬ್ಬರು ನಿಂದಕರು ಇರಬೇಕಂತ ಒಂದು ಇದೇ ಹೇಳ್ತಾರೆ, ನಿಂದಕರು ಇರಬೇಕು, ಹಂದಿ ಇದ್ದರೆ ಕೇರಿ ಶುದ್ಧಿ ಆದ ಹಂದಿ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಈಗ ನಿಮ್ಮನ್ನು ತೆಗೆದಾಗಲೇ ನೀವು ಮೇಲೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ತೆಗೆದಾಗ ನಿಮ್ಮ ದರ್ಶನ ನೋಡ್ತಾರೆ, ಏನಿರ್ಬೋದು ಏನಿರ್ಬೋದು ಅಂತ, ಅವಾಗ ನೀವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ರಾಷ್ಟ್ರಕವಿ ಕುವೆಂಪು ಅವರು ರಾಷ್ಟ್ರಮಟ್ಟಕ್ಕೆ ಹೋಗಬೇಕಾದ್ರೆ ಅನೇಕ ನೋವು ನನಗೆಗಳನ್ನು ಅವರು ಅನುಭವಿಸಿದೇ ಮೇಲೆ ಇರುವ ಒಂದು ಕಲ್ಲಿಗೆ 1000 ಉಳಿಪೆಟ್ಟು ಬಿದ್ದಾಗ ಅದು ಒಂದು ಶಿಲೆ ಆಗುತ್ತೆ ಅಂತ ಹೆಂಗೆ ಹೇಳ್ತೀವಿ. ಹಾಗೆ ಚಂದ್ರಶೇಖರ ಕಂಬಾರರು ಕೂಡ ಅವರ ಒಂದು ಎಷ್ಟೋ ನಾಟಕಗಳು ಇದಾಗುತ್ತೆ, ಟ್ರಾನ್ಸ್ಲೇಟ್ ಆಗ್ತಾ ಹೋಗುತ್ತೆ. ಕುವೆಂಪು ಅವ್ರದ್ದು ನಾಟಕಗಳು ಟ್ರಾನ್ಸ್ಲೇಟ್ ಆಗ್ತಾ ಹೋಗುತ್ತೆ. ಹೀಗಾಗಿ ಈ ಕೆಲವು ನಮ್ಮ ಯಾರಿದ್ದಾರೆ ಸಾಹಿತಿಗಳು, ಅವರು ಹೊರ ರಾಜ್ಯಗಳಿಗೂ ಇದಾಗಿದ್ದಾರೆ. ದೇವನೂರು ಮಹಾದೇವ ಇವರೆಲ್ಲ ಇದಾರಲ್ಲ, ಎಲ್ಲ ಪರಿಚಿತರು ಆಗಿದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟದಲ್ಲಿ ಎಲ್ಲೋ ಆಗಿಲ್ಲ ಅನ್ನೋದು ಇದೆ, ಬಟ್ ನಾವು ಒಟ್ಟಾರೆ ನೋಡಿದಾಗ ನಮ್ಮ ಸಾಹಿತಿಗಳನ್ನು ತಗೊಂಡಿದ್ದಾರೆ. ಹಾಗಾದರೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ? ನೋಡಿ, ಕನ್ನಡಕ್ಕೆ ಆದಂತಹ, ಕನ್ನಡಕ್ಕೆ ಒಗ್ಗಿದಂತಹ ಒಂದು ಸಾಹಿತ್ಯ ಪ್ರಕಾರ ಇದೆ, ಅದು ಭಾರತದ ಯಾವ ಭಾಷೆಯಲ್ಲಿ ಇಲ್ಲ ಅಂತಿದೆ. ಒಂದು ಎಕ್ಸೆಪ್ಷನ್ ಇದೆ, ಅದನ್ನು ಮತ್ತೆ ಹೇಳ್ತೀನಿ. ಅದು
ಭಾವಗೀತೆ. ಬಿ ಆರ್ ಲಕ್ಷ್ಮಣರಾವ್, ದೊಡ್ಡರಂಗೇಗೌಡರು, ಆಮೇಲೆ ನಮ್ಮ ಎಮ್ ಎ ವ್ಯಾಸರಾವ್ ಅವರು, ಲಕ್ಷ್ಮೀನಾರಾಯಣ ಭಟ್ರು, ಈ ಥರದ್ದು ದೊಡ್ಡ ದೊಡ್ಡ ಏನು ಪ್ರತಿಭಾನ್ವಿತ ಸಾಹಿತಿಗಳ ಕವನಗಳೆಲ್ಲ ಮೈಸೂರು ಅನಂತಸ್ವಾಮಿ ಅವರ ಹಾಡುಗಳಲ್ಲಿ, ಆಮೇಲೆ ಉದಯ ನಮ್ಮ ಯಾರು ಕಾಳಿಂಗರವ್ರು, ಇಲ್ಲೆಲ್ಲ ಒಂದು ಭಾವಗೀತೆ ಪ್ರಕಾರ ಬೆಳ್ಕೊಂಬಿದ್ವಿ. ಉತ್ತುಂಗದ ಸ್ಥಿತಿಯಲ್ಲಿ ಎಮ್ ಎಸ್ ಐ ಎಲ್ ಸಂಸ್ಥೆ ನಿತ್ಯೋತ್ಸವ ಅಂತ ಲಹರಿಯವರು ಮಾಡಿದರು. ಸಾವಿರಾರು ಕ್ಯಾಸೆಟ್ಗಳು, ತುಂಬ ದೊಡ್ಡ ಪ್ರಮಾಣದಲ್ಲಿ ಅದು ಪ್ರಸಾರ ಆಯಿತು, ಕನ್ನಡ ಬೆಳೀತು. ಆಮೇಲೆ ಇತ್ತೀಚೆಗೆ ಎಲ್ಲೂ ಭಾವಗೀತೆಗಳು ಬರ್ತಿಲ್ಲ. ಏನಿದು ಮರ್ಮ ಅಂದರೆ, ಈಗ ಒಂದು ಭಾವಗೀತೆ ಪರಂಪರೆ ಕನ್ನಡದಲ್ಲೇ ಇದ್ದಿದ್ದು ಖಂಡಿತವೇ, ಬೇರೆ ಎಲ್ಲೂ ಇಲ್ಲ. ಅವಾಗಿನ ಒಂದು ಒಬ್ಬ ಸಂಗೀತ ನಿರ್ದೇಶಕನಿಗಾಗಲಿ, ಒಬ್ಬ ಹಾಡುಗಾರಿಕೆ, ಈಗ ಸಿನಿಮಾನ ಹೊರತುಪಡಿಸಿ ಏನಾದ್ರೂ ಒಂದು ಕೆಲಸವನ್ನು ಮಾಡಬೇಕು, ಕವಿಗಳ ಒಂದು ಸಾಹಿತ್ಯಕ್ಕೆ ನಾವೇನಾದ್ರೂ ಒಂದು ಮೆರಗನ್ನು ಕೊಡಬೇಕು, ಅದಕ್ಕೆ ಉತ್ತೇಜಿಸಬೇಕು ಅಂತ ಮೊದಲು ಶುರುವಾಗಿದ್ದು ನಮ್ಮ ಕಾಳಿಂಗರಾಯರ ಪರಂಪರೆ ಇದ್ದಾರೆ. ಭಾವಗೀತೆಗಳಿಗೆ ಒಂದು ಜೀವನ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಏನಿದೆಯಾ ಅದನ್ನು ಅವರೇ ಶುರು ಮಾಡ್ಕೋಬಾರ್ದು ಆದಾಗ. ಆಮೇಲೆ ಈ ಥರ ಯಾಕೆ ಬಂತು ಅಂತ ಹೇಳಿದ್ರೆ, ಇದೊಂದು ಹೊಸ ಪ್ರಕಾರವನ್ನು ನಾವು ರೂಪಿಸ್ಕೊಳ್ತೀವಿ ಭಾಷೆಯನ್ನು ಬೆಳೆಸೋ ನಿಟ್ಟಿನಲ್ಲಿ. ಇದು ಕೂಡ ಒಂದು ಸಹಾಯಕ ಅಂತ ಅವ್ರು ಕೇಳಿದಾಗ ಭಾವಗೀತೆಗಳಿಗೆ. ಇದನ್ನು ನೆಕ್ಸ್ಟ್ ಪರಂಪರೆ ಅನಂತಸ್ವಾಮಿ ಅವ್ರು ಬರ್ತಾರೆ ಪರಂಪರೆ, ಈಗ ನೆಕ್ಸ್ಟ್ ಅಶ್ವಥ್ ಅವ್ರು ಬಂದರು. ಈಗ ನೆಕ್ಸ್ಟ್ ಯಾಕೆ ನಿಂತೋಯ್ತು ಅಂದರೆ, ಬೇರೆ ಪರಂಪರೆ ಯಾರು ಇದ್ರ ಕಡೆ ಗಮನ ಕೊಡ್ತಿಲ್ಲ. ಆಮೇಲೆ ಬರೆಯುವ ಸಾಹಿತಿಗಳು ಸುಮ್ಮನಾಗ್ಬಿಟ್ರು. ಅವತ್ತು ಯಾರು ಬರೀತಿದ್ರು ಅಷ್ಟೇ ಜನ ಸಾಹಿತಿಗಳು, ಹೊಸದಾಗಿ ಯಾರು ಭಾವಗೀತೆ ಬರೋಕ್ಕೆ ಬರ್ತಿಲ್ಲ, ಯಾಕಂದರೆ ಅವ್ರಿಗೆ ಒಲವಿಲ್ಲ. ಹಿಂದೆ ಬರ್ತಿತ್ತು, ತುಂಬ ಜನ ಕವಿಗಳು ಬರೆಯೋರು, ವೆಂಕಟೇಶ್ ಮೂರ್ತಿ ಆಗ್ಬೋದು, ಲಕ್ಷ್ಮಣರಾವ್ ಆಗ್ಬೋದು, ನೀವು ಹೇಳಿದಂಗೆ ಬೇಂದ್ರೆಗಳದ್ದು ಎಲ್ಲವನ್ನ ತೊಗೊಳ್ಳೋರು. ಇವತ್ತು ಏನಾಗಿದೆ ಅಂದರೆ ಅದು ಹಂಗೆ ಸ್ಥಗಿದಾಗುತ್ತಂದರೆ ಒಲವು ಕೊಟ್ಟಿಲ್ಲ ಈಗಿನವರು ಅನ್ನೋದು ನಾನು ಖಂಡಿತವಾಗಿ ಹೇಳ್ತೀನಿ. ಆ ಕಡೆ ಗಮನ ಕೊಡುವಂಥ ಗಾಯಕರು ಕೂಡ ಕಡಿಮೆ ಆಗ್ತಾರೆ, ಎಲ್ಲ ಸಿನಿಮಾ ಕಡೆ ಒಲವನ್ನು ತೊಗೊಂಡು ಹೋಗ್ಬಿಟ್ರು. ಈಗ ಪರಂಪರೆ ಯಾವಾಗ ಹೋಯ್ತೋ ಹಾಗಾಗಿ ನಿಂತೋಯ್ತು. ಮತ್ತೆ ಮರುಹುಟ್ಟು ಸಾಧ್ಯನಾ? ಇವತ್ತಿನ 50ರ ಸಂಭ್ರಮದಲ್ಲಿದ್ದೀವಿ. 50ರ ಸಂಭ್ರಮದಲ್ಲಿ ಮರುಹುಟ್ಟು ಬಂದರೆ ಭಾಳ ಸಂತೋಷದ ವಿಚಾರ. ಅದಕ್ಕೆ ಗ್ರೂಪ್ಸ್ ಬರಬೇಕು. ಇದೊಂದು ಯಾವುದೋ ಒಂದು ಹೊಸದಾಗಿ ಈ ಗೀತೆ ಹುಟ್ಕೊಂಡಿದ್ದೆ, ಈ ಗೀತೆಗೆ ನಾನು ಹೊಸ ಜೀವವನ್ನು ಕೊಡ್ತೇನೆ ಅಂತ ಬಂದು ಹೊಸ ಗಾಯಕರು ಕೂಡ ಹುಟ್ಕೊಳ್ತಾರೆ, ಮತ್ತು ಹೊಸ ಪರಂಪರೆ ಮತ್ತೆ ಶುರುವಾಗ್ತಾರೆ. ಇದಕ್ಕೆ ಯುವಕರು, ಇಂದಿನ ಯುವಕರಿಗೆ ಅತ್ತ ಗಮನವನ್ನು ಅಷ್ಟಮ್ಮ ಭಾವಗೀತೆ ಅಂದ್ರೆ ಬೇಜಾರು. ಭಾವಗೀತೆ ಅಂತಂದರೆ ಅಯ್ಯೋ ಅದೇನು ಪ್ರಕಾರ ಸಿನಿಮಾ ಬಂದ್ಬಿಡ ಅಂತಂದು ಜನಪದ ನಿಂತೋಯ್ತು, ನಿಮ್ಗೆ ಗೊತ್ತಿಲ್ಲ ಗೊತ್ತಿರಬಹುದು. ಸಿನಿಮಾ ಗೀತೆಗಳು ಒಂದು ನೋಡಿ, ಬಿ ಕೆ ಸುಮಿತ್ರ ಅಂತ ಮೇರು ಕಲಾವಿದರು, ಸಂಗೀತಗಾರರು ಸಾಹಿತಿ ಅಂತ, ವರವ ಕೊಡೆ ಚಾಮುಂಡಿ ವರವ ಕೊಡೆ ಹಾಡಿದವರು, ನಿಂಬಿಯ ಬನಾದ ಮ್ಯಾಗಡ ಅದನ್ನು ಹಾಡಿದವರು, ರತ್ನಮಾಲ ಪ್ರಕಾಶ್ ಅಂತವ್ರು ಹಾಡಿದ್ರು. ಜನಪದ ಮತ್ತು ಭಾವಗೀತೆಗಳು ಎರಡನ್ನೂ ತೊಗಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದರು ಅವರು. ಅವ್ರಿಗೆ ಅದು ಕೀರ್ತಿನೂ ಕೊಟ್ಟಿತ್ತು, ಹಣನೂ ಕೊಟ್ಟಿತ್ತು ಅಂತ ನಾನು ಭಾವಿಸ್ತೀನಿ. ಕ್ಯಾಸೆಟ್ ಸಂಸ್ಕೃತಿ ಇತ್ತು ಅವಾಗ, ನಿಂಬಿಯ ಬನದ ಮ್ಯಾಗಡ ಆ ಥರದ್ದು ಸಂಕಲನಗಳು, ಭಾವಗೀತೆಯ ಸಂಕಲನಗಳು, ಜನಪದ ಗೀತೆಯ ಸಂಕಲನಗಳು ಸಾವಿರ ಸಾವಿರಗಳಿಗೆ ಬಂದವು. ಈಗ ಯಾರು ಬರೀತಿಲ್ಲ, ನಿಮ್ಗೆ ಅದನ್ನೇ ಹೇಳ್ತಿರೋದು. ಈಗಲೂ ಪ್ರಕಾರಗಳು ಬಂದಾಗ ಈ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗುತ್ತೆ, ಬಟ್ ಯಾರು ಬರೀತಾ ಇಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಹಾಗಾಗಿ ನಿಂತಿದೆ ನಿಂತಿದೆ. ಈಗ ನಾವು ಏನು ಹೇಳ್ತೀವಿ, ಚಂದ್ರಗ್ರಹಣಕ್ಕೆ ಸೂರ್ಯನಿಗೂ ಚಂದ್ರನಿಗೂ ಮಧ್ಯ ಭೂಮಿ ಬಂತು, ಚಂದ್ರಗ್ರಹಣ. ಹಾಗೆ ಈ ಭಾವಗೀತೆಗೇನಿಗೆ ಏನು ಗ್ರಹಣ ಪಡೆದಿರೋದು? ಗ್ರಹಣ ಪಡೆದಿರೋದು ಅಂದರೆ ನಾನು ಹೇಳಿದ್ನಲ್ಲ ಇವಾಗ, ಅದು ಕಂಪೋಸ್ ಮಾಡೋಕ್ಕೂ ಕೂಡ ಯಾರೂ ಹೋಗ್ತಿಲ್ಲ, ಸಂಗೀತ ನಿರ್ದೇಶಕರು ಆ ಕಡೆ ಗಮನವೇ ಹರಿಸ್ತಾ ಇಲ್ಲ. ಭಾವಗೀತೆ ಈ ಹಳೆವೇ ಹೋಗುತ್ತೆ ಬಿಡೋ ಅನ್ನೋದು ಹೊಸದಾಗಿ ಯಾರು ಸಂಯೋಜನೆ ಮಾಡ್ತೀವಿ. ಎಲ್ಲರ ಗಮನ ಸಿನಿಮಾ ಅಂತ ನಾನು ಅವಾಗಲೇ ಹೇಳಿಬಿಟ್ಟಿದ್ದೀನಿ. ಹಂಗಾಗಿ ಅದಿದೆ, ಮತ್ತೆ ಈ ಕಡೆ ಗಮನ ಬಂದಾಗ ಭಾವಗೀತೆ ಖಂಡಿತ ಬೆಳೆಯುತ್ತೆ, ಅದಕ್ಕೆ ತನ್ನದೇ ಆದ ಸ್ಥಾನಮಾನವನ್ನು ಕೂಡ ಅದು ಕೊಟ್ಟುಕೊಡುತ್ತೆ. ಅದಕ್ಕೆ ಎರಡು ಮಾತಿಲ್ಲ. ಅಶ್ವಥ್ ಹೋದ ನಂತರ ಯಾರು ಅದನ್ನು ಮಾಡ್ತಾನೆ. ಈ ಸಿನಿಮಾ ಕಷ್ಟ ಇರ್ತಾಯಿತ್ತು. ಈಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಹಾಡು ಇಡೀ ಕರ್ನಾಟಕ ರೋಮಾಂಚನಗೊಂಡಿದೆ. ಒಂದಷ್ಟು ಕನ್ನಡ ಪದ್ಯನ ಏನು ಪ್ರಜ್ಞಾವಸ್ಥೆಯಲ್ಲಿ, ಕನ್ನಡಿಗರ ಪ್ರಜ್ಞಾವಸ್ಥೆಯಲ್ಲಿ ಬಡದೆಪ್ಪಿಸಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಗಣೇಶ್ ಅವರೇ, ನೀವಾಗಲೇ ಹೇಳ್ತಿದ್ರಿ ಭಾವಗೀತೆಗಳಿಗೆ ಏನಾದರೂ ಗ್ರಹಣ ಹಿಡಿದ್ಬಿಟ್ಟಿದ್ಯಾ ಅಂತೇಳಿ. ಯಾವುದೇ ರೀತಿಯಾದ ಗ್ರಹಣ ಗ್ರಹಣ ಇರಲಿಲ್ಲ. ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರು ಕವಿಗಳು ಬರೀತಾ ಇದ್ರು ಅವರುಗಳು ಈಗ ನಿಲ್ಲಿಸಿದ್ದಾರೆ. ಒಂದು
ಕಾರಣಾಂತರದಿಂದ ಅವ್ರಿಗೆ ವಯಸ್ಸಾಗಿದ್ದೀವಿ ಆಗಿರೋ ಒಂದು ಸಂದರ್ಭ ಇರ್ಬೋದು. ಹೊಸದಾಗಿ ಬರ್ತಕ್ಕಂಥ ಕವಿಗಳು ಭಾವಗೀತೆಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇರೋದು ಕೂಡ ಇದಕ್ಕೆ ಕಾರಣ ಆಗಿದೆ. ಹಾಗೆ ಭಾವಗೀತೆಗಳು ಬಂದಾಗ ಅದಕ್ಕೆ ಸಂಯೋಜನೆ ಮಾಡೋದಕ್ಕೆ ಸಂಗೀತ ನಿರ್ದೇಶಕರು ಬೇಕಾಗ್ತಾರೆ. ಹೀಗೇನಾಗುತ್ತೆ, ಗೀತೆಗಳೇ ಹಿಂದಿದ್ದಾಗ ಹೇಗೆ ಅದನ್ನು ಇದು ಮಾಡ್ತಾರೆ, ಹಾಗಾಗಿ ಇದು ನಿಂತಿದೆ ಅಂತ ನನ್ನ ಭಾವನೆ. ಅಲ್ಲ, ನಾನು ಕೇಳೋದೇನು ಅಂತಂದರೆ, ಭಾವಗೀತೆ ಪರಂಪರೆ ಉಳಿಸ್ಕೊಳ್ಳೋದ್ರಿಂದ ಕನ್ನಡ ಬೆಳೆದು ಬಿಡುತ್ತೆ, ಕನ್ನಡ ಉದ್ಧಾರ ಆಗಿಬಿಡುತ್ತೆ. ಈ ಕಾರಣಕ್ಕೋಸ್ಕರ ಯಾವುದೋ ಕಾಣದ ಕೈಗಳು ಷಡ್ಯಂತ್ರ ಏನಾದರೂ ಮಾಡಿ ಭಾವಗೀತೆಗಳನ್ನ ಮಟ್ಟ ಹಾಕೋ ಕೆಲಸ ಮಾಡ್ತಿದ್ದಾವ ಅಂತ ಆ ಥರದ ನನಗನ್ನಿಸ್ತದೆ. ಹಾಗೇನು ಇಲ್ಲ, ಹಾಗೇನು ಇಲ್ಲ. ಬಟ್ ಅದೇ ಈಗ ನೀವೇ ಗಣನಕ್ಕೆ ಎಷ್ಟು ಜನ ಭಾವಗೀತೆ ಬರೀತಾ ಇದ್ರು, ಅವ್ರಗಳಿಗೆ ಪಾಪ ಈಗ ಬರೆಯೋದಿಲ್ಲ ಅನ್ಸುತ್ತೆ, ಪಡೆಯುವಾಗ ಹಾಗಾಗಿ ನಿಂತಿದೆ ಹೊರತು ಇದಕ್ಕೇನು ಕಾರಣಗಳಿಲ್ಲ. ಅಂದರೆ ಒಂದು ಪರಂಪರೆ ಇತ್ತು ಅವಾಗ, ನೀವು ಹೇಳ್ದಂಗೆ ಒಂದು ಭಾವಗೀತೆ ಅನ್ನೋದೇ ಒಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರು ಅದು ಬಿಟ್ಟು ಬೇರೆ ಆಡೋದೇ ಇಲ್ಲ, ನಾನು ಭಾವಗೀತೆಯೇ ಸಪ್ರೇಟ್ ನಮ್ಮ ಮಟ್ಟದಲ್ಲಿ ಸೆಮಿ ಕ್ಲಾಸಿಕಲ್ ನಮ್ಮ ಮಟ್ಟದಲ್ಲಿ ಇತ್ತು ಅಲ್ವಾ. ಇದೆಲ್ಲ ಇತ್ತು ಆಗ, ಬಟ್ ಆನಂತರ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬಂತು. ಆಮೇಲೆ ಸುಮಾರು ಭಾವಗೀತೆಗಳೆಲ್ಲ ಬರ್ತವೆ, ರಾಜ್ಕುಮಾರ್ ಕೂಡ ಭಾವಗೀತೆಗಳನ್ನ ಹಾಡಿದ್ದಾರೆ, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಸೊ ಈ ಎಲ್ಲ ಪರಂಪರೆ ಬಂದಾಗ ಆ ನಂತರ ಕವಿಗಳು ಬರೀದೇ ಇರೋದು ಇದಕ್ಕೆ ಕಾರಣ. ಇವತ್ತು ಬರ್ತಕ್ಕಂಥ ಕವಿಗಳೆಲ್ಲವೂ ಕೂಡ ಸಿನಿಮಾ ಕಡೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಿದ್ದಾರೆ, ಆಮೇಲೆ ಸಿನಿಮಾ ಗೀತೆಗಳಿಗೆ ಅವ್ರಿಗೆ ಒಲವು ಜಾಸ್ತಿ. ಭಾವಗೀತೆಗಳಿಗಿಂತ ಸಿನಿಮಾ ಹೆಚ್ಚು ಪ್ರಚಾರವನ್ನು ಕೊಡುತ್ತೆ, ಎಲ್ಲರನ್ನ ತಲುಪತ್ತೆ, ದುಡ್ಡು ಸಿಗತ್ತೆ, ನೀವು ಹೇಳಿದಾಗೆ ಇವೆಲ್ಲ ಕಾರಣಗಳಿಂದ ಈ ಭಾವಗೀತೆ ಒಂದು ಸದ್ಯಕ್ಕೆ ನಿಂತಿದೆ ಅಂತ ಹೇಳ್ತೀನಿ. ಅದು ಮುಗಿದೋಗಿದೆ ಅಂತ ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ನಿಂತಿದೆ, ಮುಂದೆ ಅದು ಆರಂಭ ಆದರೂ ಹಾಕಬಹುದು. ದಾಸರ ಪದಗಳು, ಆನಂತರ ವಚನಗಳು, ದೇವರ ನಾಮಗಳು ಇವತ್ತಿಗೂ ಒಂದು ಏನು ಹೇಳ್ತೀವಿ ಉತ್ತುಂಗದಲ್ಲಿ ಜನಪದ ಮತ್ತು ಭಾವಗೀತೆ ಎರಡು ಹೋಗಿದೆ ಅಂತ ತಾವು ಹೇಳ್ತಿದ್ದೀರಿ. ಹೌದು, ಜನಪದ ಹಳ್ಳಿಗಳಲ್ಲಿ ಇದೆ ಈಗಲೂ, ಬಟ್ ಕೆಲವು ಆಸಕ್ತ ಜನಗಳು ಮಾತ್ರ ಅದನ್ನು ಮಾಡ್ಕೊತಾ ಇದ್ದಾರೆ, ಎಲ್ಲರೂ ತಲುಪ್ತಾ ಇಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಿರೋ ವಿಚಾರ. ಜನಪದ ಗೀತೆಗಳನ್ನ ಯಾರು ಉಳಿಸ್ಕೋಬೇಕಾಗಿತ್ತು, ನಾವು ಸಿಟಿಯವರು ಉಳಿಸ್ಕೋಬೇಕಾ? ಸಿಟಿಯವರಿಲ್ಲ, ಹಳ್ಳಿಗಳಲ್ಲೇ. ಹಳ್ಳಿಗಳಲ್ಲಿ ಈಗ ನೋಡಿ, ಇದು ಸಿಂಪಲ್ ಗಣೇಶ್, ಈಗ ಸಿನಿಮಾ ಬಂದು ಈ ಎಲ್ಲ ಪರಂಪರೆಯನ್ನು ಮಟ್ಟ ಹಾಕಿದೆ, ಅರ್ಥ ಆಗ್ತದೆ. ಎಲ್ಲರೂ ಒಲವು ಏನಾಗುತ್ತೆ ಇವಾಗ, ಚಮಕ್ ಇವಾಗ ನೀವು ಈಗ ಟಿ ವಿ ಹಾಕ್ತೀವಿ, ಟಿ ವಿ ಹಾಕಿದಾಗ ನೀವು ಯಾವುದಾದ್ರು ಒಂದು ಸಂದರ್ಶನನು ಅಥವಾ ಇನ್ನೊಂದು ಯಾವುದೋ ಕಾರ್ಯಕ್ರಮವನ್ನು ನೋಡೋಕ್ಕೆ ಇಷ್ಟಪಡಲ್ಲ ನೀವು, ಅಂದರೆ ನಿಮ್ಮ ಮಕ್ಕಳುಗಳ ಹಾಕಿದ ತಕ್ಷಣ ರಿಯಾಲಿಟಿ ಶೋ ಬರಬೇಕು, ಡಾನ್ಸ್ ಬರಬೇಕು, ಅರ್ಥ ಆಗ್ತಿದೆಯಾ? ಅಥವಾ ಅವ್ರಿಗೇನಾದರೂ ಚಮಕ್ ಚಮಕ ಕಾಣಿಸೋ ಅಂತ ಬರಬೇಕು. ಈ ಥರದ ಒಂದು ಪರಂಪರೆ ಇರುವಾಗ ತಾನಾಗಿಯೇ ಗೀತೆಗಳು ಒಂದು ಸ್ಥಗಿತ ಸ್ಥಿತಿಗೆ ಬರಕ್ಕೆ, ಅಂದರೆ ಈ ಹಳ್ಳಿ ಜನ ನಮ್ಮ ಜನಪದರು ತಾವೇ ಕಟ್ಟಿದ ಒಂದು ಜನಪದ ಸಂಸ್ಕೃತಿಯನ್ನು, ಜನಪದ ಕಲೆ ಸಾಹಿತ್ಯ ಸಂಗೀತವನ್ನು ತಾವೇ ಸಮಾಧಿ ಮಾಡ್ತಿದ್ದಾರೆ. ಖಂಡಿತವಾಗಿ, ಯಾಕಂದರೆ ಅವರು ಬೇರೆಯವ್ರು ಕಲ್ತ್ಕೋತಾ ಇಲ್ಲ. ಎಷ್ಟೋ ಜನ ಹಳೆಯ ಜನಪದ ಕಲಾವಿದರು ಅವರು ಹೋಗಿದ ತಕ್ಷಣ ಅಲ್ಲಲ್ಲಿಗೆ ಹೊರಟೋಗ್ಬಿಡ್ತಾರೆ. ಬೇರೆಯವರು ಆಸಕ್ತಿ ವಹಿಸಿ ಅದನ್ನು ಕಲ್ತ್ಕೊಂಡಿದ್ರೆ ಆ ಪರಂಪರೆಯನ್ನು ಖಂಡಿತ ಉಳಿಸ್ಬೋದಾಗಿತ್ತು. ಈಗ ತುಳುವಲ್ಲಿ ಪಾಡ್ದನಗಳು ಅಂತ ಬರ್ತದೆ, ಆಮೇಲೆ ನಮ್ಮ ಮಲೆ ಮಹದೇಶ್ವರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಪ್ರಾಂತ್ಯ, ಚಾಮರಾಜನಗರ ಪ್ರಾಂತ್ಯ, ಕೊಳ್ಳೇಗಾಲ, ನೀಲಗಾರ ಪದಗಳು ಬರ್ತವೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಹೋದರೆ ಒಂದಷ್ಟು ಲಾವಣಿಗಳು ಸಿಗ್ತವೆ, ಗಿಗಿ ಪದಗಳು ಸಿಗ್ತವೆ. ಇದನ್ನೆಲ್ಲವನ್ನು ಸಾರ ಸಗಟಾಗಿ ಹೇಗೆ ಬಿಟ್ಕೊಡಕ್ಕೆ ಸಾಧ್ಯ, ಮನಸ್ಸುಗಳು ಹೇಗೆ ಒಪ್ಪತ್ತೆ ಬಿಟ್ಕೊಡಕ್ಕೆ? ನಮ್ಮ ಮಕ್ಕಳೇ ಅವು, ನಮ್ಮ ಮಕ್ಕಳೇ ಒಪ್ಕೊಳ್ತೀವಿ. ಏನಕ್ಕೆ ಜನನೇ ಕಟ್ಟಿದ್ದು, ನನಗೆ ಆಸಕ್ತಿ ಇದೆ. ನಾನು ಮಾದೇಶ್ವರನ ಹಾಡುಗಳನ್ನ ಮತ್ತು ಅದ್ರ ಬಗ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದೆ. ಇದನ್ನು ಇನ್ನೊಬ್ಬರಿಗೆ ನಾವು ಹೇಳ್ಕೊಟ್ಟಾಗ ಆತ ಕಲಿಬೇಕಲ್ಲ ಆತ. ಈಗ ನಾನೇನು ಮಾಡ್ತೀನಿ, ನನಗೆ ಗೊತ್ತಿರೋ ವಿಷಯವನ್ನು ನನ್ನಲ್ಲೇ ನಾನು ಇಟ್ಕೊಂಡ್ಬಿಡ್ತಾ ಇದ್ದೀನಿ, ಅದನ್ನು ಇನ್ನೊಬ್ಬನಿಗೆ ಕಲಿಸ್ತಾ ಇಲ್ಲ. ನಾನು ಇನ್ನೊಬ್ಬನಿಗೆ ನನಗೆ ತಲೆಗೆ ಸಾಕು, ಅವ್ನು ಬೇರೆ ಏನಾದರೂ ಇದು ಮಾಡಿಕೊಳ್ಳಿ, ಇದು ಹಾಕ್ತೀನಿ, ಇದು ಹಾಕಬಾರ್ದು. ಏ, ನಮ್ಮ ಪರಂಪರೆ ಇರಬೇಕು, ಆ ಪ್ರಾಂತ್ಯಗಳಲ್ಲಿ ಅದು ಸೊಗಡು ಇವತ್ತಿಗೂ ಉಳಿಸ್ಕೋಬೇಕು ಇದೆ. ಇವತ್ತಿಗೂ ನೀವು ಮನೆ ಬೆಟ್ಟದ ಕಡೆ ಎಲ್ಲ ಹೋದರೆ ಈ ನೀಲಗಾರ ಪದಗಳು, ಈ ಮಹದೇಶ್ವರನ ಪದಗಳು ಇವತ್ತಿಗೂ ಕೂಡ ಇವೆ, ಇಲ್ಲ ಅಂತಲ್ಲ, ಬಟ್ ಸಂಖ್ಯೆ ಕಡಿಮೆ ಆಗ್ತದೆ. ತುಂಬ ನಡೆಯಿದೆ, ಒಂದು 50 ವರ್ಷ ಕಳೆದಾಗ ಇವೆಲ್ಲವೂ ಮರೆಯಾಗುವ ಸಂಗತಿಗಳಿವೆ. ನೀವು ಹೇಳಿದ ತಕ್ಷಣ ನನಗೀಗ ಅನಿಸಿದ್ದೇನು ಅಂತ ಹೇಳಿದ್ರೆ, ಈ ಬ್ಯಾಂಡ್ಗಳು ಜಾಸ್ತಿ ಆದವು, ಬ್ಯಾಂಡ್ಗಳು ಅಂತ ಹೇಳ್ತಾರಲ್ಲ, ಈ ರ್ಯಾಪ್ ಸಾಂಗು, ಜಾಸ್ ಸಾಂಗು, ಏನೇನೇನೇನೋ ಸೇರಿಸ್ಕೊಳ್ಳೋದು, ಬಡ ಬಡ ಅಂತ ಮುಂದಕ್ಕೋಗೋದು, ಅದೊಂದು ಸಂಗೀತ ಪ್ರಕಾರನೇ ಇರಬಹುದು. ಇಷ್ಟಪಡೋರು ಇದ್ದಾರೆ, ಅದು ರಾಗ ತಾಳ ಲಯ ಇದೆಯೋ ನನಗೆ ಗೊತ್ತಿಲ್ಲ, ನಾನು ಸಂಗೀತಗಾರ ಅಲ್ಲ, ರ್ಯಾಪ್ ಮ್ಯೂಸಿಕ್. ಹಾಂ, ತಾವು ಸಂಗೀತಗಾರರು ಆಗಿದ್ದೀನಿ. ಈ ರ್ಯಾಪ್ ಮ್ಯೂಸಿಕ್ಕು, ಪಾಪ್ ಮ್ಯೂಸಿಕ್ಕು, ಇಲ್ಲಿ ಇದರಲ್ಲೂ ಸಂಗೀತ ಇದೆಯಾ? ರಾಗ ಲಯ ತಾಳ ಭಾವ
ಈಗ ನಾವು ಶಾಸ್ತ್ರೀಯವಾಗಿ ಚಂದನ್ ಶೆಟ್ಟಿ ಅಂತ ಹಾಡುಗಳು, ರಘು ದೀಕ್ಷಿತ್ ಆಡುವಂತ ಹಾಡುಗಳು, ಅಥವಾ ಬೇರೆ ಬೇರೆ ಅವರು ಆಡ್ತಕ್ಕಂಥ ಹಾಡುಗಳು ಅವು ಮಿಶ್ರಿತವಾಗಿರುತ್ತೆ. ಈಗ ಪಕ್ಕ ಕ್ಲಾಸಿಕಲ್ ಆಗಿರಲ್ಲ, ಪಕ್ಕ ಕ್ಲಾಸಿಕಲ್ ಇನ್ನೂ ಓಕೆ, ಮಿಶ್ರಿತವಾಗಿ ಅದನ್ನ ಇದು ಮಾಡ್ತಾ ಹೋಗ್ತಾರೆ. ಎರಡು ಮೂರು ಇದನ್ನ ತಗೊಂಡು ವೆಸ್ಟರ್ನ್ ಮ್ಯೂಸಿಕ್ ಮತ್ತೆ ಇದು ಫೋಕ್ ಮ್ಯೂಸಿಕ್ ಇದ್ರೆ ತಗೊಂಡು ಮಿಶ್ರಣ ಮಾಡಿ ಇದನ್ನ ಮಾಡ್ಕೊಂಡು ಹೋಗ್ತಾರೆ. ಇದು ಕೆಲವೇ ವರ್ಗಕ್ಕೆ ಸೀಮಿತ ಆಗುತ್ತೆ. ಈಗ ಪಕ್ಕ ಕ್ಲಾಸಿಕಲ್ ಅದನ್ನು ಒಪ್ಕೊಳ್ಳಲ್ಲ, ಸಂಗೀತವನ್ನು ಒಪ್ಪಲ್ಲ. ಆ ರ್ಯಾಪ್ ಅವ್ರಿಗೆ ಈ ಒಂದು ಕ್ಲಾಸಿಕಲ್ ಸಂಗೀತ ಅಂದರೆ ಅವ್ರಿಗೆ ಇಷ್ಟವಾಗಿಲ್ಲ. ಇದು ಲೋಕೋ ಜನ ಭಿನ್ನ ರುಚಿ ಅಂತ ನಾನು ಹೇಳ್ತೀನಿ. ಅವರವರ ಅಭಿರುಚಿಗೆ ತಕ್ಕ ಹಾಗೆ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ನಿಗೆ ಇಷ್ಟವಾದ ಸಂಗೀತವನ್ನು ಅವರು ಮಾಡ್ಕೊಳ್ತಾರೆ. ಈಗ ಹಿಂದೂಸ್ತಾನಿ ಸಂಗೀತ ಅಂತಿದೆ, ಹಿಂದೂಸ್ತಾನಿ ಸಂಗೀತ ನಮ್ಮ ಕಡೆ ಬರೋದಿಲ್ಲ, ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದೆ. ಅದು ಇವತ್ತು ಜೀವಂತವಾಗಿದೆ, ಇವತ್ತು ಜೀವಂತವಾಗಿದೆ ಹಿಂದೂಸ್ತಾನಿ ಸಂಗೀತ. ಅಲ್ಲಿ ನೋಡಿ ಪರಂಪರೆ ಬೆಳೀತಾ ಇದೆ, ಅಂದರೆ ಆಸಕ್ತಿ ಇದೆ ಅಲ್ಲಿಯ ವಿದ್ಯಾರ್ಥಿಗಳಲ್ಲಿ, ಅರ್ತ್ಕೋಬೇಕು ಅಂತೇಳಿ. ಹಾಂ, ಪಂಚಾಕ್ಷರಿ ಗವಾಯಿಗಳು ನಿಮ್ಗೆ ಗೊತ್ತೇ ಇರ್ಬೋದು, ಅವ್ರ ಸಂಸ್ಥೆಯಲ್ಲಿ ಇವತ್ತೂ ಕೂಡ ಅದನ್ನು ಉಳಿಸುವಾಗಲು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂಸ್ತಾನಿ ಸಂಗೀತ ಅಲ್ಲಿದೆ, ಅಂದರೆ ಉಳಿಸೋರು ಬೇಕು. ಆದರೆ ಉಳಿಸಿ ಬೆಳೆಸುವಂಥವ್ರು ಮನಸ್ಸು ಮಾಡಿದಾಗ ಯಾವುದೇ ಪ್ರಕಾರ ಆದರೂ ಉಳ್ಕೊಳ್ಳುತ್ತೆ. ಬಹುಶಃ ನಮ್ಮ ಕನ್ನಡಿಗರೇ ನೋಡಿ, ನೀವು ಹೇಳಿದ ತಕ್ಷಣ ನೆನಪಾಯ್ತು, ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭಜನಾಪದಗಳು, ಕೃಷ್ಣಪಾರಿಜಾತ, ಆಮೇಲೆ ನಮ್ಮ ಯಕ್ಷಗಾನದ ಹಾಡುಗಳು, ಭಾಗವತಿಕೆ, ಆನಂತರ ಸುದ್ದಿ ಪದಗಳು, ನೀಲಗಾರ ಪದಗಳು, ಲಾವಣಿಗಳು, ಇದೆಲ್ಲ ಬಹುಶಃ ಯಾವ ರಾಜ್ಯದಲ್ಲೂ ಇಷ್ಟು ಪ್ರಮಾಣದ ಸಂಗೀತ ಭಾಷೆ ಭಾವ ನಮ್ಮಲ್ಲಿವೆ. ವಿವಿಧ ಭಿನ್ನವಾಗಿದೆ. ಕೋಲಾಟಗಳಂತ ಬರುತ್ತೆ, ಕೋಲಾಟಕ್ಕೆ ಒಂದು ಸಪ್ರೇಟ್ ಇದನ್ನು ಬಳಸ್ತಾರೆ. ಸೊ ಈ ಥರ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಬಳಸ್ಕೊಳ್ತಾ ನಮ್ಮಲ್ಲಿದೆ. ಜಾನಪದ ತುಂಬ ಸಮೃದ್ಧಿಯಾಗಿದೆ, ಎಲ್ಲ ಪ್ರಕಾರಗಳು ಕೂಡ ಜೀವಂತವಾಗಿ ಇವೆ. ಬಟ್ ಅಲ್ಲಲ್ಲಲ್ಲಲ್ಲಿ ಅವರದೇ ಪ್ರಾಂತ್ಯಕ್ಕೆ ಸೀಮಿತವಾಗ್ತಿದೆ ಅಷ್ಟೇ, ಅದು ಎಲ್ಲ ಕಡೆಗೂ ಹರಡಬೇಕು. ಈ ಜನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿಗಳು ಏನು ಕೆಲಸ ಮಾಡಬೇಕಾಗಿತ್ತು? ಏನು ಅದು ಒಂದು ಜನಪದ ಸೆಮಿನಾರ್ ಅಂತ ಒಂದು ಮಾಡಿಬಿಟ್ಟ, ಅದೇನು ಅಲ್ಲಿ ಹೋಗಿ ಮಾಡ್ತಾರೆ, ಮುಗಿದೋಯ್ತು ಕೆಲಸ. ಅದು ಬೇರೆ ಕಡೆ ತೊಳೆದು ಕೂಡ ಪ್ರಯತ್ನ ಮಾಡಬೇಕು, ಗ್ರಾಮೀಣದ ಬಿಟ್ಟು ಸಿಟಿಗಳಲ್ಲಿ ಮಾಡಿ ಕಾಲೇಜು ಕಾಲೇಜುಗಳಲ್ಲಿ ಮಾಡೋದೇ ಒಂದು ಯೋಜನೆ ಆಗ್ಬೋದು ನಾನು ಅಂದ್ಕೊಳ್ತೀನಿ. ಅಂದರೆ ಜನಪ್ರೀತಿ ಇದೆ, ಇದೆ ಜನ ಕೇಳ್ತಾರೆ, ಆಡೋ ಬರ್ತಾ ಇಲ್ಲ, ಆಡೋದು ಅದೇ ಕಲ್ತ್ಕೊಳ್ತಿಲ್ಲ ಆಡೋದ್ರಲ್ಲ, ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಏನಕ್ಕೆ ದುಡ್ಡು ಬರ್ತಾ ಇಲ್ಲ ಅಂತ, ಹೆಸರು ಬರ್ತಾ ಇಲ್ಲ ಅಂತ, ಅಯ್ಯೋ ಇದೆಯೇ ಹಾಡೋದು ಅಂತ. ಸಿನಿಮಾ ಹಾಡಿಗೆ ಪ್ರಾಶಸ್ತ್ಯ ನಾನು ಮೊದಲೇ ಹೇಳ್ಬಿಡಿದ್ದೆ ನನಗೆ, ಅದು ಮೆಲೋಡಿ ಆಗಿರುತ್ತೆ, ಅದನ್ನೇ ಹಾಡ್ಬೋದಾಗಿದೆ ಯಾಕೆ. ಮತ್ತು ಆದರೂ ಈ ಕಾಂಪಿಟೇಷನ್ ಅಲ್ಲಿ ನೀವು ಹೋದಾಗ ಬರ್ತಾರೆ, ಜನಪದ ಗೀತೆ ಹಾಡೋರು, ಭಾವಗೀತೆ ಹಾಡತಕ್ಕಂಥವ್ರು, ಅದರಲ್ಲಿ ಆಸಕ್ತಿ ಇರೋರು ಬಂದಿದ್ದಾರೆ, ಬರ್ತಾನೂ ಇದ್ದಾರೆ. ಅದೇ ಕ್ರಮೇಣವಾಗಿ ಅದನ್ನು ಮೇಲೆತ್ತುವ ಕೆಲಸವನ್ನು ಅಕಾಡೆಮಿಗಳು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಜನಪದ ಅಕಾಡೆಮಿ ತಾವು ಹೇಳ್ತಾರೆ, ಅದ್ರ ಜೊತೆಗೆ ಭಾವಗೀತೆ ಕೂಡ ಒಂದು ಅಕಾಡೆಮಿ. ಸೊ ಇವರೆಲ್ಲ ಅದನ್ನು ಪ್ರಯತ್ನ ಪಟ್ಟಾಗ ಸುಮ್ಮ ಸಂಗೀತ ಅಕಾಡೆಮಿ ಮಾಡಬೇಕು, ಮಾಡಿದ್ರೆ ಖಂಡಿತ ಬರ್ತದೆ. ನಾನು ಇದಕ್ಕೆಲ್ಲ ಇಷ್ಟೆಲ್ಲ ಏನಕ್ಕೆ ಪ್ರಶ್ನೆಗಳು ಉಟ್ಕೊಳ್ತವೆ ಅಂತ ಹೇಳಿದ್ರೆ, ಇದೆಲ್ಲ ಸೇರಿ ಕನ್ನಡ, ಹೌದು ಹೌದು, ಇದೆಲ್ಲ ಸೇರಿ ಕರ್ನಾಟಕ, ಇಷ್ಟೂ ಜನ ಕನ್ನಡದ ಪ್ರತಿಭಾವಂತರು ಏನಿದ್ದಾರೆ, ಇವರೆಲ್ಲ ಸೇರಿ ಕನ್ನಡ. ಹಾಗಾಗಿ ನಾವು ಆ ಕಕ್ಕುಲಾತಿಯಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಯಾವ ಹಿನ್ನೆಲೆ ಇಲ್ಲ ನಮಗೆ. ಸೊ ಇದೆಲ್ಲವೂ ಉಳಿದ್ರೆ, ಇದೆಲ್ಲವೂ ಬೆಳೆದ್ರೆ ಕರ್ನಾಟಕನೂ ಬೆಳೆಯುತ್ತೆ, ಕನ್ನಡನೂ ಬೆಳೆಯುತ್ತೆ, ಕನ್ನಡಿಯಾಗಿ. ಹಾಂ, ಅದು ಆ ಹಿನ್ನೆಲೆಯಲ್ಲಿ ನಿಮಗೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನೋಡೋಕ್ಕಂದರೆ ಕರ್ನಾಟಕ ಏನು ಯಾವತ್ತೂ ಬಡತನದಲ್ಲಿ ಇದ್ದದ್ದು ತೊಂದರೆ ಇಲ್ಲ, ಸಮೃದ್ಧಿಯಾಗಿ ಇರ್ತಕ್ಕಂಥದ್ದು ರಾಜಮಹಾರಾಜರ ಕಾಲದಿಂದಲೂ ನಾವು ನೋಡ್ಕೊಂಬರ್ತೀವಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರವಾಸಿ ತಾಣಗಳ ಎಲ್ಲವನ್ನು ನಾನು ನೋಡ್ತಾ ಹೋಗ್ತೇವೆ. ಐಹೊಳೆ, ಪಟ್ಟದಕಲ್ಲು, ತುಂಗಭದ್ರ, ಹಾಂ, ಇವು ಕಬ್ಬಿಣದಾದರೂ ಎಲ್ಲವೂ ನಮ್ಮನೆ ಕುದುರೆ ಮುಖ. ಆಮೇಲೆ ಜೋಗ ಜಲಪಾತ ಫಸ್ಟು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ದು ಶಿವನ್ ಸಮುದ್ರದಲ್ಲಿ. ಈಗ ನೀವು ಏನೇಳ್ತೀವಿ ಬ್ಲಫ್ ಅಂತೇನೋ ಕರೀತಾರೆ, ಶಿವನ್ ಸಮುದ್ರದಲ್ಲಿ ಮೊದಲು ನಾವು ಜಪಾನಿಂದ ಇದನ್ನು ತರಿಸಿ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಇದು ಕೂಡ ಕರ್ನಾಟಕದ ಒಂದು ಹೆಮ್ಮೆ. ಹಾಗಾಗಿ ಕಲೆ ಎಲ್ಲ ಕಡೆ ನಿಮಗೆ ಎಲ್ಲದರಲ್ಲೂ ಇದೆ. ನಮ್ಮ ಯಕ್ಷಗಾನ ಅಥವಾ ನಮ್ಮಲ್ಲಿ ಭರತನಾಟ್ಯ ಆಗಿರುತ್ತೆ, ಇವೆಲ್ಲವೂ ಕೂಡ ನಮ್ಮ ಕಡೆಗಳು ಎಲ್ಲ ನಾವು ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ಸಮೃದ್ಧಿಯಾಗಿ ಎಲ್ಲ ಥರ ಕರಕುಶಲ ಆಗಿರ್ಬೋದು. ಅಲ್ಲಿಯ ಶಿಕ್ಷಣ, ಅಲ್ಲಿ ಜನರ ಮಾನಸಿಕ ಆರೋಗ್ಯ, ನೈತಿಕತೆ, ರಾಜಕೀಯ ಪ್ರಜ್ಞೆ, ಸಹಭಾತೃತ್ವ, ಸಹಬಾಳ್ವೆ,
ಎಲ್ಲವೂ ಅದನ್ನು ನಾವು ಗಣನೆಗೆ ತಗೋಬೇಕಾಗ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ನಾನು ಭಾಷೆ ಅಂತ ತಕ್ಷಣ ಬರೀ ಕೇವಲ ಕನ್ನಡ ಅನ್ನೋದ್ರ ಬಗ್ಗೆ ಅನ್ನೋದನ್ನು ಮಾತಾಡಿದ್ರೆ ಸೀಮಿತವಾಗ್ತದೆ. ಇದೆಲ್ಲವೂ ಸೇರಿ ಕನ್ನಡ ದಾಂಡೇಲಿ, ಕಾವೇರಿ ನಿಸರ್ಗಧಾಮ, ಕುಶಾಲನಗರ, ಬಂಡೀಪುರ, ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ನಾಗರಹೊಳೆ ಅಭಯಾರಣ್ಯ, ನಮ್ಮ ಯಕ್ಷಗಾನ ಕಲೆ, ಕರಾವಳಿಯ ಸಮುದ್ರ, ನದಿಗಳು, ಜನಪದ ಕಲೆ, ಜನಪದ ಕ್ರೀಡೆಗಳು, ಜನಪದ ನೃತ್ಯಗಳು, ಜನಪದ ಹಬ್ಬಗಳು, ಜಾತ್ರೆಗಳು ಎಲ್ಲ ಸೇರಿ ಕನ್ನಡ, ಇದೆಲ್ಲವೂ ಸೇರಿ ಕರ್ನಾಟಕ. ಹೌದು, ನೀವು ಈಗ ಹೌದು ಇದೆಲ್ಲ ಸೇರಿ ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಪ್ರಕಾರ ಇದೆಲ್ಲದರದ್ದು ಒಂದು ಹೈಲೈಟ್ ಏನು ಕರ್ನಾಟಕ ಅಂದ ತಕ್ಷಣ ನಮ್ಮ ಹೆಮ್ಮೆ ಅಂತ ತೋರಿಸ್ಕೋಬೇಕಾದ್ರೆ ಯಾವುದು? ಈಗ ಮುಖ್ಯವಾಗಿ ನೀವು ಕರ್ನಾಟಕ ಅಂದಿದ ತಕ್ಷಣ ಜನಕ್ಕೆ ಮೊದಲು ಹೋಗೋದು ಮೈಸೂರು. ಮೈಸೂರು ಹೌದಾ? ಮೈಸೂರು ಅರಮನೆ ಜನಕ್ಕೆ ಫಸ್ಟ್ ಗೊತ್ತಾಗೋದು ಮೈಸೂರು, ಮೈಸೂರು ಅರಮನೆ. ಹೌದೇನ್ರಿ ಕ್ಯಾಮರಾಮನ್ ಲಕ್ಷ್ಮಣ್ ಅವರೇ? ಖಂಡಿತವಾಗಿ ವಿಧಾನಸೌಧ ಅಲ್ವೇ? ವಿಧಾನಸೌಧ ಆಮೇಲೆ ಬರೋದು ಬೆಂಗಳೂರು ಬ್ರ್ಯಾಂಡ್ ಅಂತ ಹೇಳ್ತೀವಿ ಆಮೇಲೆ. ಇದು ಬೆಂಗಳೂರಿಗೆ ಬಂದಾಗ ನೀವು ಇಡೀ ಕರ್ನಾಟಕ ಅಂತ ತಗೊಂಡಾಗ ಕರ್ನಾಟಕದಲ್ಲಿ ಮೊದಲು ಬಿಡಿಸೋದು ಮೈಸೂರನ್ನು. ಮೈಸೂರು ಮೈಸೂರು ಅರಮನೆ ಅಂತಲೇ ಜನ ಕೊಡ್ತಾರೆ. ಹೌದಾ? ಆ ನಂತರ ನೀವು ಬೆಂಗಳೂರಿಗೆ ಬಂದಾಗ ನೀವು ಇರ್ತಕ್ಕಂಥ ವಿಧಾನಸೌಧ ಆಗ್ಬೋದು, ಈಗ ವಿಕಾಸಸೌಧನ ಪಕ್ಕದಲ್ಲಿದೆ, ಹೈಕೋರ್ಟು, ಕಬ್ಬನ್ ಪಾರ್ಕು, ಇವೆಲ್ಲವೂ ಕೂಡ ತಾಣಗಳಾಗಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ಜನಪ್ರೀತಿಯನ್ನು ಮೈಸೂರು ಅಷ್ಟೇ ಜನಪ್ರೀತಿ ಬೆಳೆಸ್ಕೊಂಡಿದೆ. ಕನ್ನಡಿಗರು ಕರ್ನಾಟಕ ಅಂತ ಮೈಸೂರು ಪಾಕು, ಮೈಸೂರು ಸ್ಯಾಂಡಲ್ ಸೋಪು ಇವೆಲ್ಲವೂ ಕೂಡ ವಿಶ್ವವಿಖ್ಯಾತಿ ಆಗಿದೆ. ಮೈಸೂರು ಪಾಕ್ ಅಂತೂ ಎಲ್ಲ ಕಡೆ ವಿಶ್ವವಿಖ್ಯಾತಿ, ಮೈಸೂರು ಸ್ಯಾಂಡಲ್ ಸೋಪ್ ಕೂಡ. ನೋಡಿ, ಇದೊಂದು ಹೆಮ್ಮೆಯ ವಿಚಾರ. ತಿಂಡಿ ವಿಚಾರದಲ್ಲೂ ಕೂಡ ನಾವು ಹೊಂದಿದ್ದೀವಿ ಮೈಸೂರು ಸಾಗು ಮಸಾಲೆ. ಆಮೇಲೆ ಈ ಇದು ಇದು ಕುಂದ, ನಿಮ್ಗೆ ಗೊತ್ತಿರೋ ಬೆಳಗಾವಿ ಕುಂದ, ಧಾರವಾಡ ಪೇಡ. ನೋಡಿ, ಇವೆಲ್ಲ ನಮ್ಮ ಎಷ್ಟು ಇದು ಮಸಾಲೆ ದೋಸೆ, ಮೈಸೂರದ್ದೇ ಮಸಾಲೆ ದೋಸೆ ಎಷ್ಟು ಫೇಮಸ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪರಂಪರೆಯನ್ನು ನಾವು ನೋಡ್ಕೊಳ್ತಾ ಹೋದರೆ ಅಗಾಧವಾದ ಒಂದು ಇತಿಹಾಸ ಕನ್ನಡಕ್ಕೆ. ಮದ್ದೂರು ಒಡೆ, ಹಾಂ ಮದ್ದೂರು ಒಡೆ. ನಾವು ಏನಂದರೆ ಅದನ್ನು ಇದು ಮಾಡ್ತಿಲ್ಲ. ನಾವು ಏನಂದರೆ ಯಾ ಬಿಡೋ, ಈ ಏನಾಗ್ತಿದ್ದಲ್ಲ ಈಗ ನಮ್ಮನೇಲಿ ನಾವು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀನೋ, ಪಕ್ಕದ ಮನೆ ವಾಸನೆ ಕೇಳಿದ ತಕ್ಷಣ ಅಲ್ಲಿದೆ ಇಷ್ಟ ಬರುತ್ತಲ್ಲ, ಹಂಗಾಗಿದೆ ಗೊತ್ತಾಗ್ತಿದೆಯಾ? ಹಾಗಾಗಿ ಕನ್ನಡಕ್ಕೆ, ಕರ್ನಾಟಕಕ್ಕೆ ತನ್ನದೇ ಆದ ಒಂದು ಏನಂತೀವಿ ಸ್ಥಾನಮಾನ ಇದೆ. ನಾವು ಉಳಿಸೋ ನಿಟ್ಟಿನಲ್ಲಿ ಕನ್ನಡಿಗರು ಅದಕ್ಕೆ ನಿರಂತರ ಹೋರಾಟವನ್ನು ಮಾಡಬೇಕಾಗುತ್ತೆ. ಸರ್ವಧರ್ಮ ಸಮನ್ವಯ ಆಗೋದೇ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಲ್ಲ ಕಡೆ ಆಗುತ್ತೆ, ಧರ್ಮಸ್ಥಳದಲ್ಲೂ ಕೂಡ ಆಗುತ್ತೆ ಅಲ್ವಾ? ಧರ್ಮಸ್ಥಳ, ಆಮೇಲೆ ಮುರುಡೇಶ್ವರ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ನೋಡಿದ್ದಲ್ಲಿ ಸಮುದ್ರ ತೀರದಲ್ಲಿ ಎಷ್ಟು ಎತ್ತರವಾದ ಒಂದು ಇದನ್ನು ಎಲ್ಲ ಸುಮಾರು ಕಡೆ, ಈಗ ಅನ್ನಪೂರ್ಣೇಶ್ವರಿ, ಹೊರನಾಡು, ಆಮೇಲೆ ಇನ್ನೊಂದು ಈ ಕಟೀಲು, ಎಲ್ಲ ಕಡೆ ನಮ್ಮದು ಎಲ್ಲ ಪರಂಪರೆ ತುಂಬ ಚೆನ್ನಾಗಿದೆ. ಕೊಲ್ಲೂರು, ಈಗ ಕೊಲ್ಲೂರು ಅಂತ ಶಂಕರಾಚಾರ್ಯರು ಮತ್ತೆ ಹೇಳಿ, ಹಾಂ ಮೂಕಾಂಬಿಕೆ, ಇಳೆಯರಾಜ ಸಂಗೀತ ಮಹಾನ್ ನಿರ್ದೇಶಕ, ಶಕ್ತಿ ಸಂಗೀತ ನಿರ್ದೇಶಕರು ಅಲ್ವಾ? ಆಮೇಲೆ ಈ ಜೇಸುದಾಸಿ, ಇಡೀ ಕೇರಳ ಒಂದಷ್ಟು ಬಹುತೇಕ ಧಾರ್ಮಿಕ ಶ್ರದ್ಧೆ ಇರೋರೆಲ್ಲ ಇವತ್ತು ಮೂಕಾಂಬಿಕೆ ದರ್ಶನ ಮಾಡಿ ಕೊಲ್ಲೂರಿಗೆ ಬರ್ತಾರೆ. ಆದರೂ ನಮ್ಮಲ್ಲಿ ಇವತ್ತಿಗೂ ನಾವು ಹೇಳ್ತಿದ್ದೀವಿ ಫಾರಿನ್ ಟೂರ್ ಮಾಡಿಬಿಡ್ತಾರೆ. ನಾವು ಪಕ್ಕದಲ್ಲಿ ಇದಕ್ಕೆ ಹೋಗಲ್ಲ, ಸಡ್ಡೆ ಏನ್ರಿ ಇದು ಯಾವ್ರೇ ಏನು ಅದು ಅಲ್ಲ ಈ ಥರ ಅನ್ನೋದೆಲ್ಲ ಬಂದ್ಬಿಡ್ತಾರೆ. ಈಗ ನೋಡಿ, ನಮ್ಮಲ್ಲೇ ಬಂಡೀಪುರ ಇದೆ, ನಾವು ಇದು ಬಿಟ್ಟು ಬೇರೆ ಕಡೆ ಕೇರಳ ನೋಡಬೇಕು, ಮೂನಾರ್ ನೋಡಬೇಕು, ಅಲ್ಲೆಲ್ಲ ಹೋಗ್ಬೇಕು. ನಮ್ಮಲ್ಲಿ ಇಲ್ಲದೆ ಇರೋದು ಏನು ಇಲ್ವೇ ಇಲ್ಲ, ನಮ್ಮಲ್ಲಿ ಎಲ್ಲೂ ಇದೆ. ಚಿಕ್ಕಮಗಳೂರು ಕಾಫಿ ಎಸ್ಟೇಟ್ ಇದೆ, ಪುಟ್ಟಣ್ಣ ಕಣಗಲ್ ಅವರು ಅಲ್ವಾ, ಮಾನಸ ಸರೋವರ ಆಗಲಿ ಮತ್ತೊಂದಾಗಲಿ, ಬೆಳ್ಳಿಮಡನ ಅಲ್ಲೇ ತೆಗೆದಿರೋದು, ಬೆಳ್ಳಿಮಡ ಕೂಡ ಅಲ್ಲೇ ಕನ್ನಡ ಪ್ರದೇಶದಲ್ಲೇ ಬಂದಿದೆ. ಅದನ್ನೆಲ್ಲ ಬಳಸ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ, ಸಮೃದ್ಧವಾಗಿದೆ ಅಂದರೆ ನಮ್ಮ ಜನಕ್ಕೆ ಕನ್ನಡಿಗರಲ್ಲಿ ಸ್ವಲ್ಪ ದುಡ್ಡಿದೆ ಚೆನ್ನಾಗಿ. ಅದೊಂಥರ ಇತ್ಲಿ ಗಿಡ ಮದ್ದಲ್ಲ, ಇತ್ಲಿ ಗಿಡ ಮದ್ದಲ್ಲ ಬೇರೆ ಕಡೆಯೇ ಯೋಚನೆ. ಬಹುಶಃ ಅಡಿಗರದ್ದು ಗಮನ ಇದೆಯಲ್ಲ, ಇರುವುದೆಲ್ಲ ಬಿಟ್ಟು ಇಲ್ಲದರೆ ಇದ್ರ ಎಡೆಗೆ ತುಡಿಯುವುದೇ ಜೀವನ ಅಂದಾಗಿದೆ. ಈ ಇದುವೆ ಈಗ ಇಷ್ಟು ಕರ್ನಾಟಕ ಕಟ್ಕೊಡ್ಲಿಕ್ಕೆ. ಇವಾಗ ಏನು ನಾವೆಲ್ಲ ಮಾತಾಡಿದ್ವಿ, ಭೌಗೋಳಿಕ ಪ್ರದೇಶಗಳು, ಧಾರ್ಮಿಕ ಕೇಂದ್ರಗಳು, ಆಮೇಲೆ ಪ್ರವಾಸಿ ತಾಣಗಳು, ಭಾಷೆ, ಸಾಹಿತ್ಯ, ಸಂಗೀತ, ಇದೆಲ್ಲ ಒಗ್ಗೂಡಿಕೆ ಒಂದು ಕರ್ನಾಟಕ. ಇದು ಕರ್ನಾಟಕದಲ್ಲಿರೋ ಎಲ್ಲರಿಗೂ ಇದು ಹೆಮ್ಮೆಯ ಭಾವ ಮೂಡಿಸ್ಬೇಕಾ,
ಬರೀ ಕನ್ನಡಿಗರಲ್ಲೇ ಮುಡಿಸ್ಬೇಕು ಅನ್ನೋ ಪ್ರಶ್ನೆ. ಕರ್ನಾಟಕದ ಎಲ್ಲರಿಗೂ ಯಾರಿದ್ದಾರೋ ಅವ್ರು ಕನ್ನಡಿಗರೇ. ಇಲ್ಲಿ ಬಂದು ಅವ್ರು ನೆಲೆಸಿದ ಮೇಲೆ ಅವ್ರು ಕನ್ನಡಿಗರೇ ಆಗಬೇಕು, ಕನ್ನಡಿಗರೇ ಅಂತಲೇ ನಾವು ಇದು ಮಾಡಬೇಕು. ಅವರೆಲ್ಲರೂ ಕೂಡ ಹೆಮ್ಮೆ ಪಡ್ತಾರೆ, ಬರೀ ಕನ್ನಡಿಗರಿಗೆ ಮಾತ್ರ ಅಲ್ಲ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಬೇರೆ ಊರೆಲ್ಲ ಬಂದುಬಿಟ್ಟು ತಮಿಳು ಸಂಘ, ತೆಲುಗು ಸಂಘಗಳು, ಗುಜರಾತಿ ಸಂಘಗಳು ಮಾಡ್ಕೊಳ್ತಾರಲ್ಲ. ಈಗ ನೀವು ಹೊರಗಡೆ ಹೋಗಿ ಕನ್ನಡ ಸಂಘ ಮಾಡಲ್ವೇ? ಮಾಡ್ತೀವಿ. ಮತ್ತೆ ಹಾಗೇನು ಜನರ ಜೊತೆ ಬೆರೀತೀವಿ, ಬೆರೀತೀವಿ. ಹಂಗಿರಲಿ ಬಿಡಿ, ಅವ್ರ ಪಾಡ್ಗೆ ಅವು ಇಟ್ಕೊಳ್ಳಿ. ಬಟ್ ನಾವಿಲ್ಲಿ ಇದ್ದ ಮೇಲೆ ನಾವು ಇದಕ್ಕೆ ಸೀಮಿತವಾದವರು. ಚೆನ್ನಾಗಿ ಹೇಳಿದ್ರಿ, ತುಂಬ ಚೆನ್ನಾಗಿ. ಹಾಗಾಗಿ ನಿಮ್ಮ ಮನೇಲಿ ಹೋದಾಗ ನಿಮ್ಮ ಭಾಷೆ ಸೊ ಇಲ್ಲಿ ಎಲ್ಲೂ ಭೇದ ಭಾವ ಮಾಡಲಿಕ್ಕೆ ನಮ್ಗೆ ಹೊಡಿಲಿಕ್ಕೆ ಅಸಾಧ್ಯ. ಎಲ್ಲರೂ ಒಂದೇ ಅನ್ನೋದು ಕನ್ನಡ ಕಟ್ಟುವ ಕೆಲಸ ಖಂಡಿತ. ನೀವು ಅಂದ್ಕೊಂಡಾಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಎಲ್ಲರಿಗಿಂತ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡಿಗರಾದಂಥ ಶ್ರೀ ದೇವೇಗೌಡರು ಕೂಡ ಪ್ರಧಾನಮಂತ್ರಿಗಳಾಗಿದ್ದು ಕೂಡ ಒಂದು ಹೆಗ್ಗಳಿಕೆ ಅಂದರೆ ನೋಡಿ, ನಮ್ಮ ಕನ್ನಡಿಗರಿಗೆ ಅಷ್ಟೊಂದು ಹೆಮ್ಮೆಯ ವಿಚಾರ. ನಾವು ಎಲ್ಲ ಇದರಲ್ಲೂ ಕೂಡ ಇದ್ದೀವಿ ಅನ್ನೋದನ್ನ ಇದು ತೋರಿಸ್ತಾರೆ. ಇನ್ನೂ ಪಡಲೇಬೇಕು. ಎಸ್ ವಿ ಜಯಲಿಂಗಪ್ಪ ಅವರು, ದೇವರಾಜ ಅರಸು ಅವ್ರ ಬಗ್ಗೆ, ಯಾಕೆಂದರೆ ನೀವು ಅವ್ರ ಬಗ್ಗೆ ಎಲ್ಲ ಹೇಳಿದ್ರಿ, ದೇವರಾಜ ಅರಸು ಬಗ್ಗೆ ಹೇಳಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಮಾಡಿದ್ದೆ ಅವರು. ಹೌದು, ದೇವರಾಜ ಅರಸು ಬಗ್ಗೆ ನೀವು. ದೇವರಾಜ ಅರಸುಗಳು ಅವರ ಕಾಲದಲ್ಲಿ ಹಿಂದುಳಿದ ವರ್ಗದ ಜನಗಳಾದ್ರೆ ಹೇಳಿಕೆ ಬಹಳ ಶ್ರಮಿಸ್ತಂಥವ್ರು ದೇವರಾಜ ಅರಸು. ಹ್ಞೂ, ಹಾಂ. ಅವರು ಏನಾಗ್ತಿರ್ಗ ಈ ಮುಂದುವರೆದವ್ರನ್ನ ಮುಂದೆ ತರೋದು ಬೇರೆ ವಿಚಾರ. ಹಿಂದುಳಿದ ಜನಗಳನ್ನು ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಅವರನ್ನು ಮುಂದೆ ತರಬೇಕಾಗಿದ್ದ ಕರ್ತವ್ಯ ಅಂತೇಳಿ ಅವರ ಆಳ್ವಿಕೆ ಕಾಲದಲ್ಲಿ ಆದಷ್ಟು ಎಲ್ಲ ಹಿಂದುಳಿದ ವರ್ಗದ ಜನಗಳಿಗೆ ಸಾಕಷ್ಟು ಸಹಾಯವನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿ ಏಳಿಗೆಗೆ ಕಾರಣಕರ್ತರಾದವರು ದೇವರಾಜ ಅರಸು. ಅದು ಎರಡು ಮಾತು, ಎರಡನೇ ಮಾತಿಲ್ಲ, ಎರಡನೇ ಮಾತಿಲ್ವೇ ಇಲ್ಲ, ಖಂಡಿತವಾಗಿ. ಈಗ ಕರ್ನಾಟಕದ, ಈಗ ನೋಡಿ ನಮ್ಮ ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಮ್ಮ ಇಲ್ಲಿ ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡ್ತಿದ್ದೀವಿ. ಕರ್ನಾಟಕ ನೆಲ್ಲಿ ಕಟ್ಕೊಡ್ತಿದ್ದೀವಿ ನೋಡಿ. ಬೆಳಗಾವಲ್ಲಿ ಸುವರ್ಣಸೌಧ ಕಟ್ಟಕ್ಕೆ ಹೋದ್ರಿ? ಹೌದು. ಹೌದಾ? ಉಳಿಸ್ಕೊಳ್ಳಿಲ್ಲ ನೀವು, ಅಲ್ಲೇನು ಮಾಡ್ತಿಲ್ಲ. ಆ್ಯಕ್ಟಿವಿಟೀಸು ಬೆಂಗಳೂರು ಬಿಟ್ಟು ಬ್ರ್ಯಾಂಡ್ ಬೆಂಗಳೂರು ಅಂತೀರಿ, ಮೆಟ್ರೋ ಇಲ್ಲೇ ಕೊಡ್ತೀರಿ, ಏನು ಕೊಟ್ಟರು ಇಲ್ಲೇ ಕೊಡ್ತೀರಿ. ಯಾಕೆ ಸ್ವಾಮಿ, ಒಟ್ಟು ಜನಸಂಖ್ಯೆ 6-6 crore ಚಿಲ್ಲರೆ ಜನ ಇಡೀ ಕರ್ನಾಟಕದಂತೆ ಇದ್ಯಾರಲ್ವಾ? ನೀವು ಬೆಂಗಳೂರಿನ ಯಾಕೆ ಅಷ್ಟು ಅಭಿವೃದ್ಧಿ ಮಾಡ್ತೀರಿ? ಎಲ್ಲ ಜನಗಳಿಗೂ ಆ ಸವಲತ್ತುಗಳನ್ನು ಕೊಡಿ, ಬೆಳೆಸಿ. ಅವ್ರು ನಮ್ಮ ಕನ್ನಡಿಗರಲ್ವಾ? ನೀವು ನಾವು ಇಲ್ಲಿ ನಾವು ರಾಜಕೀಯ ವ್ಯಕ್ತಿಗಳ ಭಾಷಣಗಳನ್ನೆಲ್ಲ ಕೇಳಿದ್ದು, ಪತ್ರಿಕೆಗಳು ಓದಿದ್ದು ಅಂದರೆ ಪ್ರತಿ ಸಲ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು. ಅಲ್ಲ, ಏನೇ ಬಡ ಬಡಾಯಿಸ್ತಾ ಇರ್ತಾರೆ. ಯಾಕೆ ಇದು ಸುವರ್ಣ ಸಂಭ್ರಮದಲ್ಲಿ ಇದ್ದೀವಿ, ಕರ್ನಾಟಕ ಇಡೀ ಕರ್ನಾಟಕವನ್ನು ಬೆಳೆಸೋ ಜವಾಬ್ದಾರಿ ಇದೆ ಅಲ್ವಾ ನಿಮಗೆ? ಹೌದು ಹೌದು. ಏನು ಮಾಡ್ಬೇಕು ನೀವು? ಈಗ ನಾವು ಮಾಡ್ತೀವಿ, ಅಲ್ಲೂ ಮೈಸೂರಿನಲ್ಲಿ ರಾಜ್ಯೋತ್ಸವ ಮಾಡ್ತೀವಿ, ಅಲ್ಲಿನೊಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಹಿಂಗೆ ನೀವು ಹೇಳಿದಾಗೆ ಎಲ್ಲ ಕಡೆ ಮಾಡ್ತೀವಿ ಅನ್ನೋದು ತಪ್ಪು. ಈಗ ಅದಕ್ಕೇನು ಮಾಡ್ತಾರೆ, ಬೆಂಗಳೂರು ಆಡಳಿತ ಕೇಂದ್ರವಾಗಿದೆ, ಹಂಗಾಗಿ ಒಂದು ಕಡೆ ಇದನ್ನು ಆಚರಣೆ ಮಾಡಿದ್ರೆ ಎಲ್ಲರೂ ಸೇರಬೇಕು, ಎಲ್ಲರೂ ಬರಬೇಕು. ಇಡೀ ಕರ್ನಾಟಕದ ಜನ ಒಂದೆಡೆ ಸೇರಿ ಆಚರಿಸೋದೆ ನಾಡ ಹಬ್ಬ. ಇದು ನಾಡ ಹಬ್ಬ ಕೂಡ, ನಿಮಗೆ ಗೊತ್ತಿದೆ. ಭುವನೇಶ್ವರಿ ತಾಯಿನ ನಾವು ಪೂಜೆ ಮಾಡ್ತೀವಿ, ಇದು ನಾಡ ಹಬ್ಬವಾಗಿ ಮಾಡ್ತೀವಿ. ಇದಕ್ಕೆ ಎಷ್ಟು ಗೌರವ ಇದೆ. ಆಮೇಲೆ ಇವು ಇಂಥ ಒಂದು ಸಂದರ್ಭದಲ್ಲಿ ಕನ್ನಡಕ್ಕಾಗಿ ದುಡಿದಂಥ ಮಹನೀಯರನ್ನ, ಕಲೆ ಕ್ರೀಡೆ ಯಾವುದರಲ್ಲೇ ಆಗಿರಲಿ, ಅವ್ರನ್ನ ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ಕೂಡ ಒಂದು ಕನ್ನಡಿಗರ ಜಿಲ್ಲಾ ರಾಜ್ಯೋತ್ಸವ ಎಲ್ಲವನ್ನು ಮಾಡ್ತಾ ಇದ್ದೀವಿ. ಉತ್ತೇಜನ ಮಾಡಬೇಕು ಸರ್ಕಾರ ಮಾಡ್ತೀವಿ. ಈಗ ನೀವು ಹೇಳ್ದಂಗೆ ಅಲ್ಲಿ ಯಾಕೆ ಮಾಡ್ತೀನಿ ಅಂದರೆ, ಈಗ ಅಲ್ಲೊಂದು ಮಾಡಿದಾಗ ಇಲ್ಲಿ ಜನ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಒಂದು ಕಡೆ ಮಾಡೋದು ಸರಿ ಅಂತ ಅನ್ಸುತ್ತೆ. ಇವಾಗ ನೋಡಿ ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ಕರ್ನಾಟಕದ ಬೆಂಗಳೂರಿನಲ್ಲಿ ಮಾತ್ರ ಹೈಕೋರ್ಟ್ ಇತ್ತು. ಧಾರವಾಡ ಜನ, ಉತ್ತರ ಕರ್ನಾಟಕದ ಜನ ಎಷ್ಟು ಅದಕ್ಕೆ ಹೋರಾಟ ಮಾಡಿದ್ರು, ನಮ್ಮದೊಂದು ಪೀಠ ಬೇಕು ಅವ್ರ ಅನುಕೂಲ ಅಲ್ವಾ? ನೀವು ಕರ್ನಾಟಕದ ಪರಿಕಲ್ಪನೆ ಇಟ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಅಂತಲೇ ಹೈಲೈಟ್ ಮಾಡೋದು ನಮ್ಗೆ ಇಷ್ಟ ಅಂತ ಒಬ್ಬ ಉತ್ತರ ಕರ್ನಾಟಕದವನು, ಮೈಸೂರು ಪ್ರಾಂತ್ಯದವನು, ಮಂಗಳೂರಿನವನು ಹೇಳ್ತಾನೆ. ನೀವು ನಮ್ಮನ್ನು ಡಿವೈಡ್ ಮಾಡಿದ್ದೀರಿ, ಬೆಂಗಳೂರನ್ನೇ ನಿಮಗೆ ಕರ್ನಾಟಕ ಅಂತ ಅನಿಸಿದೆ ಅಂತ ಬರ್ತಾ ಇದೆ ಆರೋಪಗಳು. ಇದೆ ಅದು ಮುಂದನೂ ಇದೆ. ಈಗ ಅದಕ್ಕೆ ಉತ್ತರ ಕರ್ನಾಟಕದವ್ರು ಕೇಳ್ತಾರೆ, ನಮ್ಮನ್ನು ಸಪ್ರೇಟ್ ಮಾಡಿ, ಸಪ್ರೇಟ್ ರಾಜ್ಯ ಕೊಡಿ ಅಂತ ಕೇಳ್ತಿದ್ದಾರೆ. ಉತ್ತರ ಕರ್ನಾಟಕವನ್ನೇ ಬೇರೆ ರಾಜ್ಯ ಅಂತ ಮಾಡಿ, ಮಂಗಳೂರಿನವ್ರು ಕೇಳ್ತಾರೆ ಇದನ್ನು ಬೇರೆ ರಾಜ್ಯ ಮಾಡಿ. ನೀವು ಆಡಳಿತದವ್ರು ಯಾಕೆ ಬರೀ ಬ್ರ್ಯಾಂಡ್ ಬೆಂಗಳೂರು ಅಷ್ಟೊಂದು ಹೈಲೈಟ್ ಮಾಡ್ತಿದ್ದೀರಿ? ಯಾಕೆ ರಾಜಕಾರಣಿಗಳು ಇಲ್ಲಿ ರಾಜಕೀಯವಾಗಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಮ್ಮ ಒಬ್ಬಳು ಅಂತ ಹೇಳ್ರಿ, ಹೇಳಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡ್ದಂಗೆ ಬ್ರ್ಯಾಂಡ್ ಯುಕೆ ಮಾಡಿ, ಬ್ರ್ಯಾಂಡ್ ಮಂಗಳೂರು ಮಾಡಿ. ಆಡಳಿತ ರಾಜಕೀಯದವ್ರು ಯಾಕೆ ಮಾಡ್ತೀರ? ನೀವು ಆಡಳಿತ ಹಿಡಿದವ್ರು ಮಾಡಬೇಕಲ್ವಾ? ಮಾಡಬೇಕು. ಅವ್ರನ್ನೆಲ್ಲನೂ ವಿಶ್ವಾಸಕ್ಕೆ ತೊಗೋಬೇಕಲ್ವ? ಅವ್ರಿಗೂ ಪ್ರೌಢ ಬರಬೇಕಲ್ವ, ಹೆಮ್ಮೆ ಬರಬೇಕಲ್ವ, ನಾವು ಕನ್ನಡಿಗರು, ನಾವು ಕರ್ನಾಟಕದವರು ಅಂತ.
ಏನಂತೀರಿ? ಹೌದು ಮಾಡಬೇಕು ಸರ್ಕಾರ, ಅದ್ರ ಮುಂದೆ ಪ್ರಯತ್ನ ಪಡ್ಬೋದೇನೋ ನೋಡೋಣ. ಅಲ್ಲ ಕನ್ನಡದ ಅಸ್ಮಿತೆ ಬಗ್ಗೆ ಹೇಳ್ತೀವಿ, ಯಾಕೆಂದ್ರೆ ಅವರೆಲ್ಲ ಕನ್ನಡಿಗರಲ್ವಾ. ಹೌದು, ಮಂಗಳೂರಿನವರು ಕನ್ನಡಿಗರು, ಮೈಸೂರಿನವರು ಕನ್ನಡಿಗರು, ಉತ್ತರ ಹುಬ್ಳಿಯವರು ಕನ್ನಡಿಗರು. ಹೌದಾ? ಅಲ್ಲ ಅದು ಏನಾಗಿದೆ, ಮೊದಲಿಂದಲೇ ಬ್ಯಾಂಗ್ಳೂರನ್ನೇ ಕೇಂದ್ರ ಮಾಡ್ಕೊಂಡು ನೀವು ಮಾಡ್ಕೊಂಡಿದ್ದೀರಿ, ನಾವು ಮಾಡ್ಕೊಂಡಿಲ್ಲ. ನಮ್ಗೆ ಹುಬ್ಳಿ ಬೇಕು, ಗುಲ್ಬರ್ಗಾ ಬೇಕು, ಅಲ್ವಾ? ನಮ್ಗೆ ಮಂಗಳೂರು ಬೇಕು, ಉಡುಪಿ ಬೇಕು, ಕಾರವಾರ ಬೇಕು. ಹಾಂ, ನಾವು ಅಲ್ಲಿಂದೆಲ್ಲ ಬಂದಿದ್ದೀವಿ. ಏನಾಗುತ್ತೆ, ಮೈಸೂರಿನಲ್ಲಿ ಯಾಕೆ ಅರಮನೆ ಇರಬೇಕು? ಬೀದರ್ನಲ್ಲೂ ಮೈಸೂರಿಗೆ ಒಂದು ಅರಮನೆ ಕಟ್ಟಿ ಅಲ್ವಾ, ನಮ್ಮಲ್ಲಿ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀವಿ? ಇದು ತಪ್ಪಾಗ್ಬಿಡುತ್ತೆ ಅಲ್ವಾ? ಸೊ ಹಂಗಾಗಿ ಮೊದಲು ಎಲ್ಲೆಲ್ಲಿ ಏನಿತ್ತು ಅಲ್ಲೇ, ಬಟ್ ಜನಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ನೀವು ಹೇಳೋ ಪ್ರಕಾರ ಕರೆಕ್ಟ್. ಹ್ಞೂ, ಆದ್ಯತೆ ಕೊಟ್ಟು ನಾವೆಲ್ಲ ಒಂದೇ ಬನ್ನಿ ಅಂತ ಸರ್ ಅಲ್ವಾ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಪ್ರಾರಂಭದಲ್ಲಿ ಅದನ್ನು ಹೇಳಿದ್ವಿ, ಈಗ ಆಲ್ಮೋಸ್ಟ್ ಆಲು ಒಂದು ನೋಡಿ, ಇದು ಮೊದಲು ಕೊನೆ ಅನ್ನೋದೇ ಇಲ್ಲ ನೋಡಿ. ನಮ್ಮ ಜನಗಳ ಬಗ್ಗೆ, ನಮ್ಮ ಹುಟ್ಟಿದ ನಾಡಿನ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ, ಒಟ್ಟಾರೆ ನಮ್ಮ ಜೀವನದ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ. ಯಾಕೆಂದರೆ ಇಲ್ಲಿ ಒಂದು ತುಡಿತಾ ಇರುತ್ತೆ, ಒಂದು ಮಿಡಿತಾ ಇರುತ್ತೆ, ಯಾವುದೇ ದ್ವೇಷ ಭಾವನೆ ಇರಲ್ಲ. ಹಾಗಾಗಿ ನಮ್ಮ ಮಾತು ಚಿಂತನೆ ಈಗ ನಡೀತಿದೆ. ಇದೊಂದು ಮಾತುಕತೆ ಒಬ್ಬ ಸಾಮಾನ್ಯ ಕನ್ನಡಿಗನಲ್ಲಿ, ನಮ್ಮ ಸಾಮಾನ್ಯ ಕರ್ನಾಟಕದ ಒಬ್ಬ ವ್ಯಕ್ತಿಗಳಲ್ಲಿ ಮೂಡ್ತಕ್ಕಂತಹ ಮಾತುಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ವೀಕ್ಷಕರು ತೀರ್ಮಾನ ಮಾಡಬೇಕಿದ್ದು, ನಮ್ಮದು ಎಷ್ಟು ಸರಿ ತಪ್ಪುಗಳಿವೆ, ಅತಿರೇಕಗಳು ಎಷ್ಟಿವೆ, ನಮ್ಮ ದೌರ್ಬಲ್ಯ ಏನಿದೆ, ನಮ್ಮ ದೌರ್ಬಲ್ಯಗಳು, ನಮ್ಮ ಕನ್ನಡಿಗರ ದೌರ್ಬಲ್ಯಗಳು, ಕನ್ನಡಿಗರ ಶಕ್ತಿ ಸಾಮರ್ಥ್ಯಗಳು ಎಲ್ಲವನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ಯುವ ಪೀಳಿಗೆ ಏನು ಮಾಡಬೇಕು, ಕನ್ನಡ ಬಗ್ಗೆ ಒಲವನ್ನು ತೋರಿಸ್ಬೇಕು, ಎಲ್ಲ ಯುವಜನತೆ ಯುವಕರು ಸೈಲೇ ಸಾಧ್ಯ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಇದೇನೆಂದರೆ ಮನೆ ಮನೆಗಳಲ್ಲಿ, ಎಲ್ಲರ ಮನಸ್ಸುಗಳಲ್ಲಿ, ಪ್ರತಿಯೊಂದು ಕಡೆ ಕೂಡ ಕನ್ನಡಿಗರು ಕನ್ನಡ ದೀಪವನ್ನು ಹಚ್ಚಿದಾಗ ಕನ್ನಡದ ಏಳಿಗೆ ಸಾಧ್ಯ. ನಾವು ಈಗ 50ರ ಸುವರ್ಣ ಸಂಭ್ರಮದಲ್ಲಿದ್ದೀವಿ, ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೊಂದು ಸಾರ್ಥಕತೆ ಬರುತ್ತೆ, ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ. ಈ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಒಟ್ಟಿಗೆ ದುಡಿಯೋಣ, ಒಟ್ಟಿಗೆ ಕನ್ನಡವನ್ನು ಬೆಳೆಸೋಣ. ಓಕೆ ವೀಕ್ಷಕರೇ, ವೆಂಕಟಸ್ವಾಮಿ ಅವರಿಗೆ ಹೇಳ್ತಾ ಇದ್ರು, ಯಾವುದೋ ಒಂದು ಶಬ್ದ ಬಂತು ನನಗೆ, ಅದಕ್ಕೆ ಈಗ ನಿರಂತರವಾಗಿ ನೆನಪಲ್ಲಿರ್ತಕ್ಕಂಥದ್ದು ಸಾರ್ಥಕತೆ ಅಂತೇಳಿ. ನಮ್ಮದು ಒಂದು ಈ ಇಷ್ಟು ಸುದೀರ್ಘವಾದ ಮಾತುಕತೆ ವೆಂಕಟಸ್ವಾಮಿಯವ್ರ ಜೊತೆ. ಸಾರ್ಥಕ ಆಗಬೇಕಂದ್ರೆ ನೀವು ಕಾರ್ಯಕ್ರಮ ನೋಡಬೇಕು, ನಮ್ಮ ತಪ್ಪು ಒಪ್ಪುಗಳನ್ನು ನೀವು ಹೇಳಬೇಕು, ನಮ್ಮ ಸರಿ ತಪ್ಪುಗಳು ಎಷ್ಟೇ ಇದ್ರೂ ಲೋಪದೋಷಗಳನ್ನ ನೀವು ಪಟ್ಟೆಗೆ ಹಾಕೋಬೇಕು ಅಂತ ಹೇಳ್ತಾರಲ್ಲ, ಹಾಕ್ಕೊಳ್ಬೇಕು, ನಮ್ಮನ್ನು ಮುನ್ನಡೆಸಬೇಕು. ಒಂದು ಕನ್ನಡ ಪರ ಕಾಳಜಿ, ಒಂದು ಕಳಕಳಿಯಿಂದ, ಒಂದು ಏನು ಹೇಳ್ತೀವಿ, ನಮ್ಮ ನಾಡಿ ಮಿಡಿತ ಅಂತ ಹೇಳ್ತೀವಲ್ಲ, ಆ ರೀತಿ ಭಾವಿಸ್ಕೊಂಡು ನಾನೊಬ್ಬ ಹೆಮ್ಮೆಯ ಕನ್ನಡಿಗನಾಗಿ ಈ ಕಾರ್ಯಕ್ರಮ ಮಾಡಬೇಕಂತ ನನಗನ್ನಿಸ್ತು. ನಮ್ಮ ದೂರದರ್ಶನದ ಇಡಿ ಚಂದನ ಕಾರ್ಯಕ್ರಮ ನಿರೂಪಕರಾಗಿರತಕ್ಕಂತಹ ವೆಂಕಟಸ್ವಾಮಿಯವರು ಬಂದು ತುಂಬ ಚೆನ್ನಾಗಿ ವಿವರವಾಗಿ ಮಾತು ಕೊಟ್ಟರು. ಅದು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಮ್ಮ ಶ್ರಮ ಸಾರ್ಥಕ. ನಮ್ಮ ಕನ್ನಡಿಗರ ಏನು ಈ ಔದಾರ್ಯ, ಸ್ನೇಹಪರತೆ, ಸೋದರ ಭ್ರಾತೃತ್ವ, ಇವೆಲ್ಲವೂ ಸಾರ್ಥಕ ಆಗುತ್ತೆ. ನಾವು ಬೇರೆಯವ್ರನ್ನ ಪ್ರೀತಿಸ್ತೀವಿ, ಉಳಿದವರು ಕೂಡ ನಮ್ಮನ್ನು ಅಂದರೆ ಕನ್ನಡಿಗರನ್ನ ಪ್ರೀತಿಸಿ ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಬದುಕೋಣ. ಜೈ ಕರ್ನಾಟಕ.